ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಮತ್ತೊಮ್ಮೆ ತಮಗೆಲ್ಲ ಪೂಯಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ನಮ್ಮ ರೆಸಿಪಿ ತುಂಬಾ ಇಂಟ್ರೆಸ್ಟಿಂಗ್ ರೆಸಿಪಿ. ಸಮ್ಮರ್ ಹತ್ತಿರ ಬರ್ತಾ ಇದೆ, ಹಾಗಾಗಿ ಸಮ್ಮರ್ ಸ್ಪೆಷಲ್ ಆಗಿರೋವಂಥ ಇನ್ಸ್ಟಂಟ್ ಕಸ್ಟರ್ಡ್ ಮಲಾಯ್ ಕೇಕ್ ಮಾಡೋದು ಹೇಗೆ ಅಂತ ಇವತ್ತಿನ ನಮ್ಮ ವಿಡಿಯೋದಲ್ಲಿ ನೋಡೋಣ. ಈ ಸಮ್ಮರ್ ಬಂತಂದರೆ ಎಕ್ಸಾಮ್ಸ್ ಎಲ್ಲ ಮುಗಿಯುತ್ತೆ, ಹಾಗೆ ವೆಕೇಷನ್ ಕೂಡ ಸ್ಟಾರ್ಟ್ ಆಗುತ್ತೆ. ಹಾಗೆ ಮಕ್ಕಳೆಲ್ಲ ಮನೇಲಿರ್ತಾರೆ, ದಿನಾಗಲೂ ಐಸ್ ಕ್ರೀಮ್ ಬೇಕು ಅಥವಾ ಜ್ಯೂಸ್ ಬೇಕು ಅಂತ ತುಂಬಾ ಹಠ ಮಾಡ್ತಿರ್ತಾರೆ. ಹಾಗಾಗಿ ಈ ರೀತಿಯ ಒಂದು ಇನ್ಸ್ಟಂಟ್ ರೆಸಿಪಿಗಳನ್ನ ಮಾಡಿಕೊಟ್ರಂತೂ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಕೇವಲ 10 ನಿಮಿಷದಲ್ಲಿ ಈ ರೆಸಿಪಿ ರೆಡಿ ಆಗುತ್ತೆ. ಹಾಗೆ ಮಕ್ಕಳೆಲ್ಲ ಅಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ತುಂಬ ನ್ಯೂಟ್ರಿಷಿಯಸ್ ಕೂಡ, ಯಾಕಂದರೆ ಹಾಲು ಹಾಕಿ ಮಾಡಿರೋದ್ರಿಂದ ತುಂಬಾ ನ್ಯೂಟ್ರಿಷಿಯಸ್. ಮಕ್ಕಳು ಅಷ್ಟೇ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಇದನ್ನು ಮಾಡೋದು ಅಷ್ಟೇ ತುಂಬಾ ಸುಲಭ, ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್, ಹಾಗೆ ತುಂಬ ಕಡಿಮೆ ಸಮಯ, ಅಂದರೆ ಸುಮಾರು ಒಂದು 10-15 ನಿಮಿಷದಲ್ಲಿ ರೆಸಿಪಿ ಸಿದ್ಧ ಆಗುತ್ತೆ. ಹಾಗೆ ಈ ರೆಸಿಪಿ ಮಾಡೋದಕ್ಕೆ ನಾನು ಮೈದಾ ಕೂಡ ಯೂಸ್ ಮಾಡ್ತಾ ಇಲ್ಲ, ಹಾಗೆ ಓವನ್ ಕೂಡ ಬೇಕಿಲ್ಲ. ಹಾಗೆ ಇದರಲ್ಲಿ ಬಳಸಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಹೆಲ್ದಿ ಮತ್ತು ಹಾಗೆ ತುಂಬ ಟೇಸ್ಟಿಯಾಗಿರೋದು. ಹಾಗಿದ್ರೆ ಈ ರೆಸಿಪಿನ ಮಾಡೋದು ಹೇಗೆ ಅಂತ ನೋಡೋಣ, ಬನ್ನಿ. ಇಲ್ಲಿ ಮೊದಲಿಗೆ ನಾನು 1/4 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ, ಹಾಗೆ ಅದಕ್ಕೆ 3/4 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇಲ್ಲಿ ನೀರು ಕಡಿಮೆ ಹಾಕ್ಕೊಂಡ್ರೆ ಬೇಗ ಪಾಕ ಬರುತ್ತೆ, ಅದಕ್ಕೋಸ್ಕರ 3/4 ಕಪ್ ಹಾಕ್ಕೊಂಡಿದ್ದೀನಿ, ಅಥವಾ 1 ಕಪ್ ಕೂಡ ಹಾಕ್ಕೋಬೋದು. ಈಗ ಈ ಸಕ್ಕರೆ ಎಲ್ಲ ಕರಗಿ ಈ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಈಗ ನಾನು 1 ಪಿಂಚಷ್ಟು ಫುಡ್ ಕಲರ್ ಹಾಕ್ಕೊತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್ಲೂ, ಬೇಕಂದರೆ ಹಾಕ್ಕೋಬೋದು ಅಥವಾ ಅವಾಯ್ಡ್ ಕೂಡ ಮಾಡ್ಬೋದು. ಅಥವಾ ಇಲ್ಲಿ ನಾನು ಆರೆಂಜ್ ಕಲರ್ ಹಾಕ್ಕೊಂಡಿದ್ದೀನಿ, ಬೇಕಂದರೆ ಅರಿಶಿನ ಕೂಡ ಹಾಕ್ಕೋಬೋದು. ಹೀಗೆ ಫುಡ್ ಕಲರ್ ಹಾಕ್ಕೊಳ್ಳೋದ್ರಿಂದ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಫುಡ್ ಕಲರ್ ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಇದ್ರದ್ದು ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ಬರೋದೇನು ಬೇಕಾಗಿಲ್ಲ, ಈ ಪಾಕ ಜಸ್ಟ್ ಸ್ವಲ್ಪ ಗಟ್ಟಿ ಪಾಕ ಆದರೆ ಸಾಕಾಗುತ್ತೆ. ಈ ಜಾಮೂನ್ ಕ್ಷೀರಕ್ಕೆಲ್ಲ ಮಾಡ್ತೀವಲ್ಲ ನಾವು, ಆ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಈಗ ನೋಡಿ ಈ ಪಾಕ ಈ ಬೆರಳಿಗೆ ಅಂಟ್ತಾ ಇದೆ, ಅದಕ್ಕೋಸ್ಕರ ಈಗ ಸ್ಟೌವ್ ಆಫ್ ಮಾಡ್ಕೊಂಬಿಟ್ಟೆ. ಈಗ ಇದಕ್ಕೆ ನಾನು 1/4 ಟೀಸ್ಪೂನಷ್ಟು ಏಲಕ್ಕಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಇದನ್ನು ನೀರು ಕುದಿಯೋವಾಗಾದರೂ ಹಾಕ್ಕೋಬೋದು, ಅಥವಾ ಈ ಸ್ಟೌವ್ ಆಫ್ ಮಾಡ್ಕೊಂಡು ಕೂಡ ಈ ಏಲಕ್ಕಿ ಪೌಡರ್ನ ಹಾಕ್ಕೋಬೋದು. ಈ ರೀತಿ ಲಾಸ್ಟಲ್ಲಿ ಹಾಕ್ಕೊಂಡು ಆರೋಮ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀನಿ ನಾನು. ಈಗ ಇದನ್ನು ಪಕ್ಕಕ್ಕಿಟ್ಟು ಇನ್ನೊಂದು ಪ್ಯಾನ್ಗೆ 1/4 ಲೀಟ್ರಷ್ಟು ಹಾಲು ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಹಸಿ ಹಾಲನ್ನ ಹಾಕ್ಕೊತಾ ಇದ್ದೀನಿ. ಈ ಹಾಲು ನಾರ್ಮಲ್ ಹಾಲೇ ತೊಗೊಂಡಿದ್ದೀನಿ, ಹಾಗೆ ಈ ಹಾಲನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಈ ಹಾಲು ಚೆನ್ನಾಗಿ ಕಾಯಿಲಿ ನೋಡಿ, ಈಗ ಇದು ಚೆನ್ನಾಗಿ ಕಾದಿದೆ, ಉಕ್ಕು ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಈಗ ನಾನು ಇದಕ್ಕೆ 1/3 ಟೇಬಲ್ಸ್ಪೂನಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಈ ಸಕ್ಕರೆ ಎಲ್ಲ ಈ ಹಾಲಲ್ಲಿ ಕರಗೋ ರೀತಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ. ಹಾಗೆ ಈ ಹಾಲಲ್ಲಿರೋ ಕೆನೆ ಎಲ್ಲ ಈ ಹಾಲು ಜೊತೆ ಬೆರೆತು ಚೆನ್ನಾಗಿ ಅದು ಗಟ್ಟಿ ಕೂಡ ಆಗುತ್ತೆ. ಅಷ್ಟೊತ್ತಿಗೆ ಇಲ್ಲಿ ನಾವೊಂದು ಸ್ಲರಿ ಸಿದ್ಧ ಮಾಡ್ಕೊಳ್ಳೋಣ. ಈ ಸ್ಲರಿಗೆ ನಾನೊಂದು 5 ಟೇಬಲ್ಸ್ಪೂನಷ್ಟು ಹಾಲು ತೊಗೊಂಡಿದ್ದೀನಿ, ಅದಕ್ಕೆ 2 ಟೇಬಲ್ಸ್ಪೂನಷ್ಟು ವೆನಿಲಾ ಕಸ್ಟರ್ಡ್ ತೊಗೊಂಡಿದ್ದೀನಿ, ಹಾಗೆ 1 ಟೇಬಲ್ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಇಲ್ಲಿ ಆಪ್ಷನಲ್ಲೂ ನಮಗೆ ಬೇಕಂದರೆ 3 ಟೇಬಲ್ಸ್ಪೂನ್ ಕೂಡ ಕಸ್ಟರ್ಡ್ ಪೌಡರೇ ತೊಗೋಬೋದು, ಅಥವಾ ಕಸ್ಟರ್ಡ್ ಪೌಡರ್ ಇಲ್ಲ ಅಂದರೆ ಏನು ಯೋಚನೆ ಮಾಡೋಷ್ಟಿಲ್ಲ, ಅದರ ಬದಲಿಗೆ 3 ಟೇಬಲ್ಸ್ಪೂನಷ್ಟು ಕಾರ್ನ್ಫ್ಲೋರೇ ತೊಗೋಬೋದು. ಈ ಕಾರ್ನ್ಫ್ಲೋರ್ ಮತ್ತು ಈ ಕಸ್ಟರ್ಡ್ ಪೌಡರು ಚೆನ್ನಾಗಿ ಹಾಲಲ್ಲಿ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಅದು ಯಾವುದೇ ಗಂಟಿರಬಾರ್ದು, ಒಂಚೂರು ಲಂಪ್ಸ್ ಇಲ್ಲದೆ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿರುವಂಥ ಸ್ಲರಿ ಮಾಡ್ಕೋಬೇಕು. ನೋಡಿ ಈಗ ಕನ್ಸಿಸ್ಟೆನ್ಸಿ ಗೊತ್ತಾಗ್ತಾ ಇದೆ ಅಲ್ವಾ. ಈ ರೀತಿ ಹಾಲು ಇಲ್ಲ ಅಂದರೆ ಕೂಡ ನೀರಿನಲ್ಲಿ ಕೂಡ ಈ ಸ್ಲರಿನ ಮಾಡ್ಕೋಬೋದು. ಇಲ್ಲಿ ನಾನು ಹಾಲನ್ನೇ ಬಳಸ್ತಾ ಇರೋದ್ರಿಂದ ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ, ಅದಕ್ಕೋಸ್ಕರ. ಈಗ ನೋಡಿ ಈ ಸ್ಲರಿ ಸಿದ್ಧ ಆಗಿದೆ, ಈಗ ಈ ಹಾಲು ಕುದಿತಾ ಇದೆಯಲ್ಲ, ಈ ಹಾಲಿಗೆ ಈ ಸ್ಲರಿನ ಹಾಕ್ಕೊಳ್ಳೋಣ. ಹೀಗೆ ಹಾಕ್ಕೊಳ್ಳೋವಾಗ ಆ ಸ್ಲರಿನ ಒಂದೇ ಸರಿ ಹಾಕ್ಕೋಬಾರ್ದು, ಸ್ವಲ್ಪ ಸ್ವಲ್ಪನೇ ಒಂದು 2-3 ಬ್ಯಾಚಲ್ಲಿ ಹಾಕ್ಕೋಬೇಕು. ಈಗ ಕಂಟಿನ್ಯೂಸ್ ಆಗಿ ಹಾಕ್ಕೊಂಬಿಟ್ರೆ ಅದು ಗಂಟಾಗೋಗುತ್ತೆ. ಹಾಗೆ ಇಲ್ಲಿ ಈ ಸ್ಲರಿ ಆ್ಯಡ್ ಮಾಡ್ಕೊಳ್ಳೋವಾಗ ಸ್ಟೌವ್ನ ಫುಲ್ಲು ಸಿಮ್ಮಲ್ಲಿ ಇಟ್ಕೋಬೇಕು, ಅಥವಾ ಸ್ಟೌವ್ ಆಫ್ ಮಾಡಿಕೊಂಡು ಈ ಸ್ಲರಿನ ಮಿಕ್ಸ್ ಮಾಡಿಕೊಂಡು ನಂತರ ಸ್ಟೌವ್ ಹಚ್ಕೊಂಡ್ರೇನು ಪರವಾಗಿಲ್ಲ. ಆದರೆ ಹೈ ಫ್ಲೇಮ್ ಇದ್ದರೆ ಬೇಗ ಅದು ತಳ ಕಟ್ಟಿಬಿಡುತ್ತೆ, ಅದಕ್ಕೋಸ್ಕರ, ಅಥವಾ ಗಂಟಾಗುತ್ತೆ, ಅದಕ್ಕೋಸ್ಕರ ಈ ಸಿಮ್ಮಲ್ಲಿ ಇಟ್ಕೋಬೇಕು ಅಥವಾ ಸ್ಟೌವ್ ಆಫ್ ಮಾಡಿಕೊಂಡು ಈ ಸ್ಲರಿನ ಮಿಕ್ಸ್ ಮಾಡಿಕೊಂಡು ನಂತರ ಸ್ಟೌವ್ ಆನ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು.
ಈಗ ಈ ಸ್ಲರಿ ಮಿಕ್ಸ್ ಮಾಡಿದ ನಂತರ ಈ ಹಾಲನ್ನ ಸುಮಾರು ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಂಡ್ರೆ ಅದು ಒಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ, ಅದು ಥಿಕ್ ಆಗಿರೋವಂಥ ಮಲೈ ರೆಡಿ ಆಗುತ್ತೆ. ಆಗ ಹೀಗೆ ಕಂಟಿನ್ಯೂಸ್ ಆಗಿ ಇದನ್ನ ಕೈ ಆಡ್ತಾ ಇರಬೇಕು, ಇಲ್ಲ ಅಂದರೆ ಅದು ತಳ ಕಟ್ಟುತ್ತೆ ಅಥವಾ ಗಂಟಾಗುತ್ತೆ. ಅದಕ್ಕೋಸ್ಕರ ಹಾಗೆ ನೋಡಿ, ಇಲ್ಲಿ ನಾವು ಈ ಸ್ಪ್ಯಾಚುಲಾದಲ್ಲಿ ತಿರುಗಿಸ್ತಾ ಇದ್ದೀವಲ್ಲ, ಈ ಸ್ಪ್ಯಾಚುಲಾಗೆ ಅದು ಮೆತ್ಕೊಬೇಕು. ಈ ರೀತಿ ಆ ಸ್ಪ್ಯಾಚುಲಾಗೆ ಅದು ಒಂದು ಲೇಯರ್ ಥರ ಕೋಟ್ ಆಗಬೇಕು, ಆ ರೀತಿ ಕನ್ಸಿಸ್ಟೆನ್ಸಿ ಬರೋ ತನಕ ಇದನ್ನು ಬಾಯ್ಲ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಈ ಕನ್ಸಿಸ್ಟೆನ್ಸಿ ಬರಬೇಕು, ಡ್ರಿಪ್ಪಿಂಗ್ ಕನ್ಸಿಸ್ಟೆನ್ಸಿ ಅಂತ ಹೇಳ್ತೀವಿ ಇದಕ್ಕೆ ನಾವು. ಈ ರೀತಿ ಡ್ರಿಪ್ಪಿಂಗ್ ಕನ್ಸಿಸ್ಟೆನ್ಸಿ ಬಂದರೆ ಈ ಮಲೈ ಸಿದ್ಧ ಆಗಿದೆ ಅಂತ. ನೋಡಿ ಈಗ ಇದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬಂದಿದೆ. ಹಾಗೆ ನೋಡಿ ಇಲ್ಲಿ ನಾನು ತೋರಿಸ್ತೀನಿ ಈ ಸ್ಪ್ಯಾಚುಲಾನ ಈ ರೀತಿ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಕೋಟ್ ಆಗುತ್ತೆ ಆ ದೋಸೆ ಎಲೆಗೆ. ಈ ರೀತಿ ಕೋಟ್ ಆದರೆ ಇದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಅಂತ. ಈಗ ಇದನ್ನ ಪಕ್ಕಕ್ಕೆ ಇಟ್ಕೊಂಡು ನಾವು ಕೇಕ್ನ ಸಿದ್ಧ ಮಾಡ್ಕೊಳ್ಳೋಣ ಬನ್ನಿ. ಇದಕ್ಕೆ ನಾನು ತೊಗೊಂಡಿರೋಂಥ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನು ಗೊತ್ತಾ? ರಸ್ಕು. ಈ ರಸ್ಕ್ನ ನಾನು ಈ ರೀತಿ ನೋಡಿ ಈ ಮೌಲ್ಡ್ನೊಳಗಡೆ ಜೋಡಿಸ್ಕೊತಾ ಇದ್ದೀನಿ. ಈ ರೀತಿ ಗ್ಲಾಸ್ ಮೌಲ್ಡ್ ಇಲ್ಲ ಅಂದರೆ ಏನೂ ಪರವಾಗಿಲ್ಲ, ಸ್ಟೀಲ್ ಟ್ರೇ ಅಥವಾ ಪ್ಲಾಸ್ಟಿಕ್ ಟ್ರೇ ಅಥವಾ ನಿಮ್ಮ ಮನೇಲಿರೋ ಯಾವುದೇ ಒಂದು ಪಾತ್ರೆಗೆ ಸಹ ಈ ರೀತಿ ಜೋಡಿಸ್ಕೋಬೋದು. ಸ್ವಲ್ಪ ಆಳವಾಗಿರೋಂಥ ಪಾತ್ರೆಗೆ ಈ ರೀತಿ ಜೋಡಿಸ್ಕೋಬೇಕು. ಹಾಗೆಯೇ ಇಲ್ಲಿ ಯಾವುದೇ ಗ್ಯಾಪ್ ಕೊಡದೇ ಇರೋ ರೀತಿ ಜೋಡಿಸ್ಕೋಬೇಕು. ಈಗ ನೋಡಿ ಈಗ ಜೋಡಿಸ್ಕೊಂಡಿದ್ದಾಗಿದೆ. ಈಗ ಆಗಲೇ ನಾವು ಸಿದ್ಧ ಮಾಡಿ ಇಟ್ಕೊಂಡ್ವಲ್ಲ ಸಕ್ಕರೆ ಪಾಕ, ಆ ಶುಗರ್ ಸಿರಪ್ನ ಈ ರಸ್ಕ್ ಮೇಲೆ ನಾವು ಕೋಟ್ ಮಾಡ್ಕೋಬೇಕು. ಈ ಎಲ್ಲ ಕಡೆಯೂ ಕ್ಲೀನಾಗಿ ಸ್ಪ್ರೆಡ್ ಆಗೋ ರೀತಿ ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಹಾಗೆ ಈ ಶುಗರ್ ಸಿರಪ್ ಕೂಡ ತಣ್ಣಗಾಗಿರಬಾರ್ದು, ಸ್ವಲ್ಪ ಬೆಚ್ಚಗಿದ್ದಾಗ ಇದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊಬೇಕು. ಯಾಕಂದರೆ ಹೀಗೆ ಬೆಚ್ಚಗಿದ್ರೆ ಅದು ಆ ರಸ್ಕ್ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಆ ಶುಗರ್ ಸಿರಪ್ನ. ಅದಕ್ಕೋಸ್ಕರ ಈ ರೀತಿ ಎಲ್ಲ ರಸ್ಕ್ ಮೇಲೂ ನಾವು ಈ ಶುಗರ್ ಸಿರಪ್ನ ಚೆನ್ನಾಗಿ ಸ್ಪ್ರೆಡ್ ಮಾಡಿ ನಂತರ ನಾವು ಸಿದ್ಧ ಮಾಡಿ ಇಟ್ಕೊಂಡಿದ್ದೀವಲ್ಲ ಮಲೈನ, ಅದನ್ನ ಹಾಕ್ಕೊತಾ ಇದ್ದೀನಿ. ಈ ಹಾಲಿನ ಮಿಶ್ರಣನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಈವನ್ನಾಗಿ. ಹೀಗೆ ಇದು ಕೂಡ ನೋಡಿ ಎಷ್ಟು ಕರೆಕ್ಟ್ ಕನ್ಸಿಸ್ಟೆನ್ಸಿ ಬಂದಿದೆ ಮತ್ತು ಎಷ್ಟು ಗಟ್ಟಿಯಾಗಿದೆ. ಈ ರೀತಿ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಈವನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು. ಹೀಗೆ ಎಲ್ಲ ಕಡೆ ಈವನ್ನಾಗಿ ಸ್ಪ್ರೆಡ್ ಮಾಡಿದ ನಂತರ ಇನ್ನೊಂದು ಲೇಯರು ರಸ್ಕ್ನ ಮೊದಲು ಜೋಡಿಸ್ಕೊಂಡಿದ್ವಲ್ಲ ಅದೇ ರೀತಿ ಜೋಡಿಸ್ಕೋಬೇಕು. ಇಲ್ಲಿ ಗ್ಯಾಪ್ ಕೊಡಬಾರ್ದು, ಫುಲ್ ಗ್ಯಾಪ್ ಫಿಲ್ ಆಗೋ ರೀತಿ ರಸ್ಕ್ ಜೋಡಿಸ್ಕೊಂಡು ನಂತರ ಮತ್ತೆ ಅದೇ ಪ್ರೊಸೀಜರ್ನ ರಿಪೀಟ್ ಮಾಡಬೇಕು. ಈ ಶುಗರ್ ಸಿರಪ್ನ ಮತ್ತೆ ಅದ್ರ ಮೇಲೆ ಒಂದು ಲೇಯರ್ ಹಾಕ್ಕೊಂಡು ನಂತರ ಆ ಹಾಲಿನ ಮಿಶ್ರಣ ಇದೆಯಲ್ಲ ಆ ಮಿಶ್ರಣನ ಮತ್ತೆ ಹಾಕ್ಕೋಬೇಕು. ಹಾಗೆ ಇಲ್ಲಿ ರಸ್ಕ್ ಇಲ್ಲ ಅಂದರೆ ರಸ್ಕ್ ಬದಲಿಗೆ ಬಿಸ್ಕೆಟ್ ಸಹ ಯೂಸ್ ಮಾಡ್ಬೋದು. ಈ ಪಾರ್ಲೆ ಜಿ ಬಿಸ್ಕೆಟ್ ಬರುತ್ತಲ್ಲ ಆ ಬಿಸ್ಕೆಟ್ ಅಥವಾ ಬ್ರೆಡ್ನ ಕೂಡ ಶ್ಯಾಲೋ ಫ್ರೈ ಮಾಡಿ ಇಟ್ಕೋಬೋದು. ಕಂಪ್ಲೀಟಾಗಿ ಕೋಟ್ ಆಗೋ ರೀತಿ ಎಲ್ಲ ಕಡೆ ಈವನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಹಾಗೆ ಇದು ಥಿಕ್ ಲೇಯರ್ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಹೀಗೆ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಆಮೇಲೆ ಒಂದು ಚಾಕು ಅಥವಾ ಒಂದು ಸ್ಪ್ಯಾಚುಲಾ ಏನಾದರೂ ತಗೊಂಡು ಚೆನ್ನಾಗಿ ಲೆವೆಲ್ ಮಾಡ್ಕೋಬೇಕು. ಅದು ಈವನ್ನಾಗಿ ಬರೋ ರೀತಿ ಚೆನ್ನಾಗಿ ಈ ರೀತಿ ಮಾಡಿಕೊಂಡ್ರೆ ಅದು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಸೆಟ್ ಆಗೋದಕ್ಕೂ ಅದು ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ. ಹೀಗೆ ಎಲ್ಲನೂ ಈವನ್ ಮಾಡಿಕೊಂಡು ನಂತರ ಇದಕ್ಕೆ ನಾವು ಸ್ವಲ್ಪ ಗಾರ್ನಿಷ್ ಮಾಡ್ಕೊಳ್ಳೋಣ. ಇದಕ್ಕೆ ಗಾರ್ನಿಷ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಸ್ವಲ್ಪ ಬಾದಾಮಿನ ಈ ರೀತಿ ತಿನ್ನಾಗಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಪಿಸ್ತಾ ಕೂಡ ನಾನು ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಪಿಸ್ತಾ ಕೂಡ ನಾನು ಈ ರೀತಿ ಗಾರ್ನಿಷ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ನಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ನಾವು ಗಾರ್ನಿಷ್ ಮಾಡ್ಕೋಬೋದು. ಹೀಗೆ ಈ ಪಿಸ್ತಾ ಮತ್ತು ಬಾದಾಮಿಂದ ಗಾರ್ನಿಷ್ ಮಾಡಿದ ನಂತರ ಇದನ್ನು ಸುಮಾರು 2-3 ಗಂಟೆಗಳ ಕಾಲ ಫ್ರಿಡ್ಜಲ್ಲಿ ಇಡೋಣ. ನೋಡಿ ಈಗ ಒಂದು 3 ಗಂಟೆಗಳ ಕಾಲ ಆಗಿದೆ, ಇದು ಕೂಡ ಚೆನ್ನಾಗಿ ಸೆಟ್ ಆಗಿದೆ. ಈಗ ನೋಡಿ ನಾನು ಕಟ್ ಮಾಡಿ ನೋಡ್ತಾ ಇದ್ದೀನಿ, ನಮ್ಮ ಇನ್ಸ್ಟೆಂಟ್ ಆಗಿರುವಂಥ ಕಸ್ಟರ್ಡ್ ಮಲೈ ಕೇಕ್ ಸಿದ್ಧ ಆಗಿದೆ. ಹಾಗೆ ನೋಡ್ತಾ ಇದ್ರೆ ಎಷ್ಟು ಟೆಂಪ್ಟಿಂಗ್ ಆಗಿದೆ ಅಲ್ವಾ ನೋಡಿದ್ರೆ. ಹಾಗೆ ಆ ರಸ್ಕೆಲ್ಲ ಆ ಶುಗರ್ ಸಿರಪ್ನ ಅಬ್ಸರ್ವ್ ಮಾಡ್ಕೊಂಡಿರೋದ್ರಿಂದ ಅದು ಕೂಡ ಸಾಫ್ಟ್ ಆಗಿರುತ್ತೆ. ಹಾಗಾಗಿ ನೋಡಿ ಎಷ್ಟು ಈಸಿಯಾಗಿ ಕಟ್ ಆಗ್ತಾ ಇದೆ. ಹಾಗೆ ಸ್ಲೈಸ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿದ್ರೆ. ಇನ್ಸ್ಟೆಂಟ್ ಆಗಿರೋಂಥ ಕಸ್ಟರ್ಡ್ ಮಲೈ ಕೇಕ್ ಸಿದ್ಧ ಆಗಿದೆ.
ಈ ರೆಸಿಪಿ ನಿಮಗೆ ಇಷ್ಟ ಆಯ್ತಲ್ವಾ? ಹಾಗಿದ್ರೆ ಈ ಸಮ್ಮರ್ಗೆ ನೀವು ಟ್ರೈ ಮಾಡಿ, ಹಾಗೆ ನಿಮ್ಮ ಮಕ್ಕಳನ್ನ ಖುಷಿಪಡಿಸಿ, ಹಾಗೆ ಇಂಥ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗಳಿಗಾಗಿ ನಮ್ಮ ಪುಯಾಸ್ ಕಿಚನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.